ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಸೊ ಇಲ್ಲೂ ಕೂಡ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ಪರ್ಯಾಯ ನಾಯಕತ್ವ ಉಟ್ಕೋಬೇಕಾಗಿತ್ತು ಇನ್ನು ಕೂಡ ಆತರ ಯಡಿಯೂರಪ್ಪ ಅಷ್ಟೇ ಸಮರ್ಥವಾದಂತಹ ಆಲ್ಟರ್ನೇಟಿವ್ ಲೀಡರ್ ಸಿಕ್ಕಿಲ್ಲ ಅನ್ನೋದು ಏನೋ ಸಮಸ್ಯೆ ಇದೆಯಾ ಬಿಜೆಪಿಗೆ ಇಲ್ಲ 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 ಆತರ ಏನಿಲ್ಲ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರು ಯಾಕೆ ಯಡಿಯೂರಪ್ಪ ಅವ್ರಿಗೆ ಜೆ ಬಿಜೆಪಿಯನ್ನ ಒಂದು ನಲವತ್ತೈವತ್ತು ಗೆಲ್ಸ ಕೆಪಾಸಿಟಿ ಇದೆ ಮನುಷ್ಯನ್ಗೆ ಬಟ್ ಯಡಿಯೂರಪ್ಪ ಅಂತ ಶಕ್ತಿಯುತ ನಾಯಕ ಕೆಪಾಸಿಟಿ ಇರೋ ಜೆ ಬಿಜೆಪಿ ಸಿಗ್ಲಿಲ್ಲ ಅನ್ನೋ ಒಂದು ಆರೋಪ ಇದೆ ಇಲ್ಲ 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 ಅದು ಏನಾಗುತ್ತೆ ಅಂದ್ರೆ ಸಹಜವಾಗಿ ಎಲ್ಲಾ ಪಕ್ಷದಲ್ಲೂ ಅದನ್ನ ತಾವು ಗಮನಿಸ್ಬೋದು ಬೇರೆ ವಿರೋಧ ಪಕ್ಷದಲ್ಲೂ ತಾವು ಗಮನಿಸ್ಬೋದು ಬಹಳಷ್ಟು ಜನ ಸಾಮಾನ್ಯವಾಗಿ ಮಾತಾಡ್ತಾರೆ ಅಯ್ಯೋ ಅವ್ರಾದ್ಮೇಲೆ ಏನಪ್ಪಾ ಯಾರಪ್ಪಾ ಅಂತೇಳಿ ಮತ್ತೆ ಅವರಾದ್ಮೇಲೆ ಯಾರಪ್ಪ ಅವ್ರಾದ್ಮೇಲೆ ಯಾರಪ್ಪಾ ಅಂತಾರೆ ಯಡಿಯೂರಪ್ಪ ಅವರ ಒಂದು ಸಾಮರ್ಥ್ಯ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಿರುವಂತದ್ದು ಯಡಿಯೂರಪ್ಪ ಅವ್ರ ಥರನೆ ನಮ್ಮನ್ನೆಲ್ಲ ಬೆಳೆಸ್ತಾ ಇದಾರಲ್ಲ ನಾಳೆ ವಿಜೇಂದ್ರ ಅವರು ಇನ್ನೊಬ್ರು ಯಡಿಯೂರಪ್ಪ ಆಗ್ಬೋದು ಬೆಳ್ಳಿ ಪ್ರಕಾಶ್ ಇನ್ನೊಬ್ರು ಆಗ್ಬೋದು ಬೆಳವಣಿಗೆ ಆಗ್ತಾ ಇದೆಯಲ್ಲ ಈಗ ಒಂದು ತೆಂಗಿನ ತೋಟದಲ್ಲಿ ಅಂದ್ರೆ ಒಂದು ಅಡಿಕೆ ತೋಟದಲ್ಲಿ ಸೊಸಿ ತೋಟದಾಗ ಕೆಳಗಡೆ ಒಂದು ಅಡಿ ಸೊಸಿ ನೆಡ್ತಾರೆ ಹ್ಮ್ ಆ ಈ ಸೊಸಿ ಇದಾಗದ್ರೊಳಗೆ ಈ ಅಡಿ ಸೊಸಿ ಎದ್ದಿ ಈ ದೊಡ್ಡ ಮರದಷ್ಟೇ ಪಸ್ನನ್ನ ಕೊಡುತ್ತೆ ಅದಕ್ಕೆ ಸಹಜವಾಗಿ ನಾವುಗಳು ತಾಳ್ಮೆಯಿಂದ ಕಾಯ್ಬೇಕು ಈ ಈ ಕರ್ನಾಟಕಕ್ಕೆ ಇನ್ನೊಬ್ರು ಯಡಿಯೂರಪ್ಪರು ಬರ್ತಾರೆ ಆ ಬರೋವರಿಗೂ ನಾವೆಲ್ಲ ಕಾಯ್ಬೇಕು ಅನ್ನುವಂಥದ್ದು ನಮ್ಮ ಇದು ಪ್ರತಿ ಒಂದು ಪಕ್ಷದಲ್ಲೂ ಅಷ್ಟೇ ಬೇರೆ ಎಲ್ಲ ನಮ್ಮ ವಿರೋಧ ಪಕ್ಷದಲ್ಲೂ ಅಷ್ಟೇ ಅವರಾದ್ಮೇಲೆ ಯಾರಪ್ಪ ಅಂತಾರೆ ಅವರಾದ್ಮೇಲೆ ಇನ್ನೊಬ್ರು ಬರ್ತಾರೆ ಬರೋ ಬರೋ ಬರೋವರೆಗೂ ನಾವುಗಳು ಅದನ್ನ ಸಹಜವಾಗಿ ನಾವುಗಳು ಅದನ್ನ ತಾಳ್ಮೆಯಿಂದ ನಿರೀಕ್ಷಣೆ ಮಾಡಿದರೆ ನೂರಕ್ಕೆ ನೂರು ಭಾಗ ಅಂತಹ ಒಬ್ಬ ನಾಯಕರು ಬಂದೇ ಬರ್ತಾರೆ ಮತ್ತೆ ಭಾರತೀಯ ಜನತಾ ಪಕ್ಷ ತನ್ನ ತತ್ವ ಸಿದ್ಧಾಂತ ಇವತ್ತಿನ ವಿಚಾರಗಳ ಮೇಲೆ ಅತ್ಯಂತ ಸದೃಢವಾಗಿದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಜ್ಯ ಬಿಜೆಪಿ ಪ್ರಬಲವಾಗಿದ್ಯಾ ಹೌದು ಯಾಕೆ ನರೇಂದ್ರ ಮೋದಿ ಪದೇ ಪದೇ ಪ್ರಚಾರಕ್ಕೆ ಅಲ್ಲ ಇದು ನರೇಂದ್ರ ಮೋದಿ ಕರೆಸ್ತೀವಿ ಅಂತಂದ್ರೆ ಸಹಜವಾಗಿ ಇವತ್ತಿನ ಇಡೀ ದೇಶದ ರಾಜಕಾರಣ ಆ ರೀತಿ ಆಗ್ತಾ ಇದೆ ಅಲ್ಲ ಹಿಂದೆನೂ ಬರ್ತಿದ್ರಲ್ಲ ಹಿಂದೆನೂ ಏನು ಚುನಾವಣೆಗಳಲ್ಲಿ ಹಿಂದೆನೂ ಸಹಿತ ದೇಶದ ಮಹಾನ್ ನಾಯಕರೆಲ್ಲ ಸಹಜವಾಗಿ ಬರ್ತಿದ್ರು ಇವ್ ಅವತ್ತು ಕಾಮಗಾರಿಗಳ ಸಂಖ್ಯೆ ಬೆರಳೆಣಿಕೆ ಅಷ್ಟಿತ್ತು ಈಗ ಕೇಂದ್ರದಿಂದ ರಾಜ್ಯಕ್ಕೆ ಹರಿದು ಬಂದಿರುವಂಥ ಹಣ ಸಾವಿರಾರು ಕೋಟಿ ಆ ಸಾವಿರಾರು ಕೋಟಿಯ ಹಣದ ಒಂದು ಕಾರ್ಯಕ್ರಮ ಕಾಮಗಾರಿ ಹೇಗಾಗಿದೆ ಅದರ ಮತ್ತೆ ನಮ್ಮ ಕರ್ನಾಟಕಕ್ಕೆ ಏನಾದರೂ ಕೊಡಬೇಕಾ ಅನ್ನುವಂಥ ಭಾವನೆಯಲ್ಲಿ ನಮ್ಮ ಏನು ಕೇಂದ್ರದ ನಾಯಕರು ಸಹಜವಾಗಿ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಅವರು ಬರೋದ್ರಿಂದ ನಮ್ಮ ಕರ್ನಾಟಕಕ್ಕೆ ಪ್ರಯೋಜನ ಇದೆ ಬರ್ತು ಏನು ಹಾನಿಕರ ಇಲ್ಲವ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಮೋದಿ ಪ್ರತ್ಯಕ್ಷ ಆಗ್ತಾರಪ್ಪ ಬೇರೆ ಟೈಮಲ್ಲಿ ಕರ್ನಾಟಕಕ್ಕೆ ಬರಲ್ಲ ಅಂತ ಟೀಕೆ ಸಹಜವಾಗಿ ಏನಾಗುತ್ತೆ ಅಂದರೆ ಕತ್ಲಾದಾಗಲೇ ನಾವು ಹ್ಞೂ ಹ್ಞೂ ಏನೋ ಲೈಟ್ ಬೆಳಕಲ್ಲ ಹಾಕಲ್ಲ ಮಾಡ್ತೀವಿ ನಾವು ಕತ್ಲಾದಾಗ ಸ್ವಿ ಚುನಾವಣೆಯಲ್ಲಿ ನಾವು ಪಕ್ಷ ಬಹುಮತ ಬರುತ್ತೆ ಈ ಎಷ್ಟ್ ಸೀಟ್ ಗಳಿವಿ ಅವೆಲ್ಲ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ಬೇಕು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಹೇಳ್ಬೇಕು ನಮ್ಮ ನಾಯಕರಾದಂತ ಯಡಿಯೂರಪ್ಪ ಹೇಳಿದಾರಲ್ಲ ನೂರ ನಲವತ್ತಕ್ಕೂ ಅಧಿಕವಾದಂತ ಸ್ಥಾನಗಳನ್ನು ನಾವು ಗೆದ್ದಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ವಿಧಾನಸಭೆ ಸಭೆಯಲ್ಲಿ ಗೆಲ್ಸ್ಕೊಂಡ್ ಬರ್ತಾರ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ನೀವು ನನ್ಗೆ ಯಾರು ಬಾರಿ ನಾನು ಒಬ್ಬ ಕ್ಷೇತ್ರದ ಶಾಸಕ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಹೇಳುವಂತ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಅಲ್ಲ ಶಾಸಕಾಂಗ ಸಭೆ ಯಾರನ್ನ ಆಯ್ಕೆ ಮಾಡುತ್ತಾ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಹೌದಾ ಹ್ಮ್